ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯಾವಾಗಲೇ ಖುಷಿಯಾಗಿದೆ ಏನೇ ಮಂಡ್ಯ ದುಡ್ಡು ಮಂಡ್ಯ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ತುಂಬ ಸೂಪರ್ ಆಗಿರುವಂತಹ ಕೇಕ್ಗೆ ಐ ಮೀನ್ ಎಗ್ಲೆಸ್ ಕೇಕಗೆ ಏನು ಹಾಕ್ತಾರೆ ಎಗ್ ಹಾಕ್ಲಿಲ್ಲ ಅಂದರೆ ಸೂಪರ್ ಆಗಿ ಬರೋಕ್ಕೆ ಮತ್ತು ಐಸ್ ಕ್ರೀಮ್ಗೆ ಏನು ಹಾಕ್ತಾರೆ ತಕ್ಕ ತಕ್ಕ ಕ್ರೀಮ್ ಕ್ರೀಮಿಯಾಗಿ ಬರೋಕ್ಕೆ ಸ್ವೀಟ್ಗೆ ಯಾಕೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಅದ್ರ ಸೀಕ್ರೆಟೇ ಇದು ಕಂಡೆನ್ಸಿಡ್ ಮಿಲ್ಕ್ ಅಂತ ಹೇಳ್ತಾರೆ ಇದನ್ನ ಅಥವಾ ಮಿಲ್ಕ್ ಮೇಡ ಅಂತ ಹೇಳ್ತಾರೆ ಇದು ತುಂಬ ಕಾಸ್ಟ್ಲಿ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಅದನ್ನ ಇನ್ಸ್ಟೆಂಟಾಗಿ ಮನೇಲೆ ಹೇಗೆ ಮಾಡ್ಕೋಬಹುದು ತುಂಬ ಸುಲಭವಾಗಿ ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತು ಅದಕ್ಕಿನ್ನೇನು ಬೇಡ ಆ ಹಾಲು ಎಲ್ರ ಇರುತ್ತೆ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಒಂದು ಕಪ್ ಹಾಲಿನ ಪುಡಿ ಇನ್ಸ್ಟೆಂಟಾಗಿ ಮಾಡ್ತೀನಿ ಅಂದ್ರೆ ನೆನಪಿರ್ಲಿ ತಕ್ ತಟ್ಟಂತ ತಕ್ಷಣ ಬೇಕು ಅಂದರೆ ಹಾಲಿನ ಪುಡಿ ಬೇಕು ನೆಕ್ಸ್ಟ್ ಒಂದು ಅಂದ್ರೆ ಟೂ ಟೇಬಲ್ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಎರಡು ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು ಏನಕ್ಕೆ ಅಂದ್ರೆ ನಾವು ತಕ್ಷಣ ಮಾಡೋದ್ರಿಂದ ಅದರಲ್ಲಿ ಗಾಢತೆ ಬರಬೇಕು ಅಂದ್ರೆ ಗಟ್ಟಿತನ ಅದಕ್ಕೋಸ್ಕರನೇ ಕಂಡೆನ್ಸ್ ಸಾರಿ ಕಾರ್ನ್ ಕಾರ್ನ್ಫ್ಲೋರ್ನ ಬಳಸೋದು ನೆಕ್ಸ್ಟ್ ಅದಕ್ಕೆ ಒಂದು ಪಿಂಚು ಉಪ್ಪು ಹಾಕಿ ಏನಕ್ಕೆ ಅಂದ್ರೆ ಅದು ಕೆಡಲ್ಲ ಒಂದು ಪಿಂಚ್ ಉಪ್ಪು ನಂತರ ಕಾಲು ಟೇಬಲ್ ಸ್ಪೂನು ಸೋಡಾ ಏನು ಹೇಳಿ ಸೋಡಾ ಎಷ್ಟಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಹಾಕಿರುವಂಥ ಇಂಗ್ರೀಡಿಯೆಂಟ್ ಹಾಕೋಕ್ಕೂ ಮುಂಚೆ ಸ್ಟವ್ ಹಾಸ್ಬೇಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆನ್ ಮಾಡಿ ನೀವು ಐ ಆದ್ರೂ ಮಾಡ್ಬೋದು ಲೋ ಆದರೂ ಮಾಡ್ಬೋದು ಮೀಡಿಯಮ್ ಆದರೂ ಮಾಡ್ಬೋದು ಆದರೆ ನನ್ನ ಸಜೆಷನ್ ಏನು ಅಂದರೆ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ತೀರಾ ಲೋ ಫ್ಲೇಮಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ ಬಟ್ ಮೀಡಿಯಮ್ ಫ್ಲೇಮ್ ಮಾಡಿ ಹೈ ಫ್ಲೇಮಲ್ಲಿ ದಯವಿಟ್ಟು ಮಾಡಬೇಡಿ ಇನ್ನು ನಿಮಗೆ ಬಿಟ್ಟಿದ್ದು ಅಲ್ವಾ ನೀವು ಮನೇಲಿ ಮಾಡೋದು ಹೇಗೆ ಅಂತ ನಾವು ಬಂದು ನೋಡೋಕ್ಕಾಗುತ್ತಾ ಅಲ್ವೇನ್ರಿ ಓಕೆ ಫೈನ್ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಥರ ಆಗಿದೆ ಇವಾಗ ಇನ್ನೂ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬಂದಿಲ್ಲ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ನಿಮಗೆ ಗೊತ್ತಿರುತ್ತೆ ಮೋಸ್ಟ್ ಆಫ್ ನಾನು ವೀಡಿಯೋಸ್ ನೋಡೋರಿಗೆಲ್ಲ ಹೇಳಿರ್ತೀನಿ ಒಂದು ಕಡೆ ಸೋರಿತಾ ಇದ್ದೀವಿ ಅಂದರೆ ಅದು ಸೂರಿದಾನೇ ಇರಬೇಕು ಬ್ರೇಕ್ ಆಗಬಾರ್ದು ಅಷ್ಟೇ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ನಾನು ವೀಡಿಯೋ ಏನು ತುಂಬ ಶಾರ್ಟ್ ಏನು ಮಾಡಿಲ್ಲ ಅಂದರೆ ತುಂಬ ಲಾಂಗ್ ವೀಡಿಯೋನ ಶಾರ್ಟ್ ಮಾಡ್ತೀವಲ್ಲ ಆ ಥರ ಏನು ಮಾಡಿಲ್ಲ ಕಣ್ರಿ ಏನು ಹಬ್ಬಬ್ಬಾ ಅಂದರೆ ಹತ್ತು ನಿಮಿಷ ಆಗುತ್ತೆ ಇಲ್ಲ ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಅದನ್ನು ನಾನು ಐದು ನಿಮಿಷ ಕೇಳಿಸಿದ್ದೀನಿ ಅಷ್ಟೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿ ಬರೋವರೆಗು ಅಷ್ಟೇ ಬೇಗ ಆಗೋಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಹತ್ತು ನಿಮಿಷ ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲಿ ಮಾಡೋದಾದ್ರೆ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಮಾಡೋದಾದರೆ ಹತ್ತು ನಿಮಿಷ ಅಷ್ಟೇ ಆದರೆ ಒಂದನ್ನು ಮರಿಬಡಿ ಅಲ್ಲೇ ತಿರುಗತಿರಬೇಕು ನೀವು ತಿರ್ಗದು ಬಿಡ್ರಿ ಗೋವಿಂದ ಗೋವಿಂದ ನೋಡಿ ಈಗಾಗಲೇ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಬರ್ತಾ ಇದೆ ಆ್ಯಕ್ಚುಲಿ ಇಲ್ಲಾಂದರೆ ತಳ ಹತ್ಬಿಡುತ್ತೆ ಬೇಗ ಹಾಲು ಪದಾರ್ಥಗಳಷ್ಟೇ ತಿರುಳಿಲ್ಲ ಅಂದರೆ ತಳ ಬಿಡುತ್ತೆ ಅದು ಕಂಡೆನ್ಸ್ ಮಿಲ್ಕ್ ಆಗಲ್ಲ ಆಮೇಲೆ ಏನಾದರೂ ಕೋವಾಗಿ ಇವ ಥರ ಆಗೋಗುತ್ತೆ ಸೊ ಕಂಡೆನ್ಸ್ ಮಿಲ್ಕ್ ಬೇಕು ಅಂದರೆ ಕೀಪ್ ಸ್ಟೇರಿಂಗ್ ಅಂದರೆ ತಿರುಗ್ತಾನೇ ಇರಬೇಕು ನೀವು ಮಧ್ಯದಲ್ಲೂ ಬಿಡಬೇಡಿ ಕೊನೆಯಲ್ಲೂ ಬಿಡಬೇಡಿ ನಾನು ಹೇಳ್ತೀನಿ ಆ ಸ್ಟೇಜಲ್ಲಿ ಪಿಡಿ ಆಯಿತಾ ಇದೇನು ಹೀಗೆ ಹೇಳ್ತಿದ್ದೀರಾ ಅನ್ಕೋಬೇಡಿ ಒಂದೊಂದು ಥರ ಮಾಡಲೇಬೇಕು ಇಲ್ಲಾಂದರೆ ಅದು ಹದಗೆಟ್ಟೋಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಗಟ್ಟಿ ತಳ ಇದೆ ಅಬ್ಸರ್ವ್ ಮಾಡಿ ಇನ್ನೇನು ಆಯಿತು ನಮ್ಮ ಕಂಡೆನ್ಸ್ ಮಿಲ್ಕ್ ಅಂತ ಅರ್ಥ ಆ್ಯಕ್ಚುಲಿ ಇದನ್ನು ಬರೋಬ್ಬರಿ ಒಂದು ತಿಂಗ್ಳು ಇಟ್ಕೋಬೋದು ಇದನ್ನು ಐಸ್ ಕ್ರೀಮ್ಗೆ ಕೇಕಗೇನು ಗೊತ್ತಾ ಸೂಪರಾಗಿರುತ್ತೆ ಕಣ್ರಿ ಈಗೆಲ್ಲ ಎಗ್ಲೆಸ್ ಕೇಕ್ ಮಾಡಿಸ್ಬೇಕು ಅಂದರೆ ಅದೇನೇನೋ ಹಾಕಿ ಮಾಡ್ತೀವಿ ಬಟರ್ ಮಿಲ್ಕ್ ಅಂತ ಅದೆಲ್ಲದಕ್ಕಿಂತ ಸೂಪರ್ ಅಂದರೆ ಇದೊಂದೇ ನಿಮ್ಮ ಕೇಕ್ ಸಕ್ಕದಾಗಿರುತ್ತೆ ಪ್ರಾಮಿಸ್ ಐ ಪ್ರಾಮಿಸ್ ನಾನು ಿವೆಲ್ಲ ಭಾಷೆ ತಿನ್ಬೇಕಾದ್ರೆ ನಮ್ಮ ಕೇಕ್ ಸೂಪರ್ ಆಗಿರ್ಬೇಕು ಅಂದರೆ ನಾನು ಇದನ್ನು ಬಳಸಿ ಬನಾನಾ ಕೇಕು ಲೆಮನ್ ಕೇಕು ಮಾಡಿದ್ದೀನಿ ಪಾಯಲ್ ನೀರು ಬರಬೇಕು ಅಷ್ಟು ಚೆನ್ನಾಗಿತ್ತು ಎಗ್ಲೆಸ್ ನೆನಪಿರಲಿ ಎಗ್ಲೆಸ್ ಎಗ್ ಬಳಸುವ ಬದಲಿಗೆ ಇದನ್ನ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳಾಗತ್ತೆ ನೋಡಿ ಈಗ ತೋರಿಸ್ದೆ ನಾನು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ಈ ಒಂದೆಳೆ ಪಾಕ ಅಂತ ಆ ಟೈಪಿಗೆ ಬಂದಿರುತ್ತೆ ಇದು ಆ ಟೈಮಲ್ಲಿ ನೀವು ಆಫ್ ಮಾಡಬೇಕು ಸ್ಟವ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಂತ ನೋಡಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿ ನಾನು ಯಾವ ಆ ಕೂಲ್ ಮಾಡಿ ಈ ಬೌಲ್ಗೆ ನೋಡಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡ್ರಿ ಆಹಾ ನಮ್ಮ ಮನೆಯಲ್ಲಿ ಹಾಲು ಪುಡಿನೂ ಇಲ್ಲ ಜೋಳದಿಟ್ಟು ಇಲ್ಲ ಏನು ಮಾಡೋದು ಇಟ್ಸ್ ಓಕೆ ಹಾಲು ಮತ್ತೆ ಸಕ್ಕರೆ ಇರುತ್ತಲ್ವಾ ಅದನ್ನ ಒನ್ ಟು ಒನ್ ರೇಷಿಯೋ ತರ ಅಂದ್ರೆ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಅಂದರೆ ಒಂದು ಲೀಟ್ರ್ ಹಾಲಿಗೆ ಒಂದು ಕಪ್ ಸಕ್ಕರೆನ ಬಳಸಿ ಅರ್ಧ ಲೀಟರ್ ಆದ್ಮೇಲೆ ನಂತರ ಅದನ್ನ ಗಟ್ಟಿಯಾಗಿ ಈ ರೀತಿ ಗಟ್ಟಿಯಾಗೋವರೆಗು ತಿರುಗಿ 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 ಅದನ್ನೇ ಹೇಳಿದ್ದು ಟೈಮ್ ತಗೊಳುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಒನ್ ಅವರ್ ತಗೊಳುತ್ತೆ ಅದು ಹಾಗಲೇ ಹೇಳಿದ ಹಾಗೆ ಅದು ಇನ್ಸ್ಟೆಂಟ್ ಮೆಥೆಡು ಅಂದರೆ ತಟ್ಟಂತ ಆಗೋ ಹದಿನೈದು ನಿಮಿಷದ ಮೆಥಡ್ ಇದು ಒನ್ ಅವರ್ ಮೆಥಡ್ ಅಷ್ಟೇ ವ್ಯತ್ಯಾಸ ಇನ್ನೇನು ಇಲ್ಲ ಎರಡು ಕಂಡೆನ್ಸ್ ಮಿಲ್ಕೇನೆ ಈ ನಿಮ್ಮ ಮಂಡ್ಯದು ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾರಿಬಡಿ ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ ಬಾಯ್ ಟೇಕ್ ಕೇರ್